ಮೀರಿ ಹೋಗಿದೆ. ಇವತ್ತು ಸಾವಿನ ಸಂಖ್ಯೆಯಲ್ಲೂ ಮಹಾಸ್ಫೋಟವಾಗಿದೆ. ಹಾಗಿದ್ರೆ ಕೊರೋನಾ ಅಂಕಿ ಅಂಶಗಳ ಜೊತೆಗೆ ಟಾಪ್ 10 ಜಿಲ್ಲೆಗಳ ಸೋಂಕು ಮತ್ತು ಸಾವಿನ ಲೆಕ್ಕವನ್ನ ನೋಡ್ತಾ ಹೋಗೋದಾದ್ರೆ ಕೊರೋನಾ ಸೋಂಕಿತರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ಇವತ್ತಿನ ಲೆಕ್ಕ 5030, ಒಟ್ಟು ಸೋಂಕಿತರ ಸಂಖ್ಯೆ 80,863, ಇವತ್ತಿನ ಸಾವಿನ ಸಂಖ್ಯೆ 97, ಒಟ್ಟು ಸಾವನ್ನಪ್ಪಿರುವರು ಇಲ್ಲಿವರೆಗೂ ಕೂಡ 1613 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನ ಕಥೆಯನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಪ್ರತಿ ಬಾರಿ ಕೂಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಸೋಂಕಿನ ಪ್ರಮಾಣ 2,207 ಆದ್ರೆ 39,200 ಒಟ್ಟು ಸೋಂಕಿನ ಪ್ರಕರಣಗಳು ಬೆಂಗಳೂರಲ್ಲಿ ದಾಖಲಾಗಿದೆ. 29,090 ಮಂದಿ ಆಸ್ಪತ್ರೆಯಲ್ಲಿ ಇರುವಂತಹ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಬೆಂಗಳೂರಲ್ಲಿ. ಹಾಗಾಗಿ ಅತ್ಯಂತ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್ ಜಿಲ್ಲೆ ಯಾವುದು ಅಂತ ನೋಡ್ತಾ ಹೋದ್ರೆ ದಕ್ಷಿಣ ಕನ್ನಡ. 20 ಪ್ರಕರಣಗಳು ದಾಖಲಾಗಿರೋದು ಬರೋಬ್ಬರಿ 218 ದಕ್ಷಿಣ ಕನ್ನಡದಲ್ಲಿ. ಒಟ್ಟು ಸೋಂಕಿನ ಸಂಖ್ಯೆ 4,209 ಆದ್ರೆ ಆಸ್ಪತ್ರೆಯಲ್ಲಿ 2,592 ಜನ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಮುಂದಿನ ಜಿಲ್ಲೆ ಕಲಬುರಗಿ 229 ಇವತ್ತು ದಾಖಲಾದಂತಹ ಪ್ರಕರಣಗಳು. ಒಟ್ಟು ಸೋಂಕು 3,370 ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರುವವರು 1,426. ಮುಂದಿನ ಜಿಲ್ಲೆ ಹೈಯೆಸ್ಟ್ ಆಗಿ ಇವತ್ತು ದಾಖಲಾದಂತಹ ಪ್ರಕರಣಗಳ ಸಂಖ್ಯೆ ಬಳ್ಳಾರಿಯಲ್ಲಿ 164. 3,153 ಒಟ್ಟು ಸೋಂಕಿನ ಪ್ರಕರಣಗಳು ದಾಖಲಾಗಿದೆ. 1,679 ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಇನ್ನು ಮುಂದಿನ ಜಿಲ್ಲೆ ಉಡುಪಿ. ಉಡುಪಿಯಲ್ಲಿ 160 ಪ್ರಕರಣಗಳು ಇವತ್ತು ದಾಖಲಾಗಿದೆ. 2,846 ಒಟ್ಟು ಸೋಂಕಿತರು ಇರೋದು. ಆಸ್ಪತ್ರೆಯಲ್ಲಿ 1,005 ಮಂದಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಇನ್ನು ಧಾರವಾಡವನ್ನ ನೋಡೋದಾದ್ರೆ 183 ಪ್ರಕರಣಗಳು ಇವತ್ತು ದಾಖಲಾಗಿದೆ. ಧಾರವಾಡದಲ್ಲಿ ಒಟ್ಟು ಸೋಂಕಿನ ಪ್ರಕರಣಗಳು ದಾಖಲಾಗಿದೆ 2,668 ಆದ್ರೆ ಆಸ್ಪತ್ರೆಯಲ್ಲಿ 1,667 ಮಂದಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಮೈಸೂರಿನಲ್ಲಿ 116 ಪ್ರಕರಣ ಇವತ್ತು ದಾಖಲಾಗಿದೆ. 2,169 ಒಟ್ಟಾರೆ ಸೋಂಕಿನ ಪ್ರಕರಣಗಳಿರೋದು. ಆಸ್ಪತ್ರೆಯಲ್ಲಿ 1,345 ಮಂದಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಯಾದಗಿರಿಯಲ್ಲಿ 55 ಪ್ರಕರಣ ಇವತ್ತು ದಾಖಲಾಗಿದೆ. ಒಟ್ಟು ಸೋಂಕಿನ ಪ್ರಕರಣಗಳು 1,811 ಆದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆತಾ ಇರುವವರ ಸಂಖ್ಯೆ 303. ಇನ್ನು ಬೀದರ್ನಲ್ಲಿ 94 ಇವತ್ತಿನ ಪ್ರಕರಣಗಳು. 1,640 ಜನ ಒಟ್ಟು ಸೋಂಕಿತ ಪ್ರಕರಣಗಳು. 548 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಪ್ರಕರಣಗಳು ದಾಖಲಾಗಿರುವುದು 214 ಪ್ರಕರಣಗಳು. 1,529 ಒಟ್ಟು ಸೋಂಕಿನ ಪ್ರಕರಣಗಳು ದಾಖಲಾಗಿದೆ. 1,069 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ಇವೆಲ್ಲವೂ ಕೂಡ ಸೋಂಕಿ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅನ್ನುವಂತ ಟಾಪ್ 10 ಜಿಲ್ಲೆಗಳ ವಿವರ. ಇನ್ನು ಸಾವಿನ ಮಹಾಸ್ಫೋಟದ ಕಥೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಲ್ಲಿ ಇವತ್ತು ಒಂದೇ ದಿನ ಇವತ್ತು ಯಾವ ರೀತಿಯಾಗಿ ದಾಖಲಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. 783 ಒಟ್ಟು. ಮೈಸೂರಲ್ಲಿ 93 ಸಾವಿನ ಪ್ರಕರಣಗಳು. ದಕ್ಷಿಣ ಕನ್ನಡದಲ್ಲಿ 83, ಧಾರವಾಡದಲ್ಲಿ 80, ಬೀದರಲ್ಲಿ 69 ಪ್ರಕರಣಗಳು, ಸಾವಿನ ಪ್ರಕರಣಗಳು ಕೂಡ ದಾಖಲಾಗಿದೆ. ದಕ್ಷಿಣ ಕನ್ನಡದಲ್ಲಿ 83 ಪ್ರಕರಣಗಳು ದಾಖಲಾಗಿದೆ. ಧಾರವಾಡದಲ್ಲಿ 80 ಪ್ರಕರಣಗಳು ದಾಖಲಾಗಿದೆ. ಬೀದರಲ್ಲಿ 69 ಸಾವಿನ ಪ್ರಕರಣಗಳು ದಾಖಲಾಗಿದೆ. ಬಳ್ಳಾರಿಯಲ್ಲಿ 67 ಸಾವಿರ ಪ್ರಕರಣಗಳು ದಾಖಲಾಗಿದೆ. ಕಲಬುರಗಿಯಲ್ಲಿ 49, ಬಾಗಲಕೋಟೆಯಲ್ಲಿ 36, ಹಾಸನದಲ್ಲಿ 35, ಹಾಗೇನೆ ಬೆಳಗಾವಿಯಲ್ಲಿ 34 ಪ್ರಕರಣಗಳನ್ನ ನಾವು ಗಮನಿಸಬಹುದು. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.